ಪರಮೇಶ್ವರಿ, ಇಂದು ನಿನ್ನ ಸನ್ನಿಧಾನದಲ್ಲಿ ನಾನು ಸೌಭಾಗ್ಯವತಿ ಆಗ್ತಾ ಇದ್ದೀನಿ. ಅದು ಅಲ್ಲದೆ ಇವತ್ತು ಸಂದೀಪ್ಗೆ ಪೊಲೀಸ್ ನೌಕರಿ ಸಿಕ್ಕಿದೆ. ಹೇಗಾದ್ರೂ ಮಾಡಿ ನಮ್ಮನಿಬ್ಬರನ್ನು ಕಾಪಾಡುವ ಭಾರ ನಿನ್ನಲ್ಲಿದೆ ತಾಯಿ. ಹಾಗಂತ ನಿನಗೆ ಸೆರೆಗಟ್ಟಿ ಬೇಡಿಕೊಳ್ಳುತ್ತೇನೆ. ಸಂದೀಪ್, ಸಂದೀಪ್, ಬೇಗ ಬಂದು ದರ್ಶನ ಪಡ್ಕೊಳ್ಳಿ. ಸಂದೀಪ್, ಆ ತಾಯಿಗೆ ನಮಸ್ಕಾರ ಮಾಡಿ ಮೂರ್ತಿಯಲ್ಲಿರುವ ಮಾಂಗಲ್ಯವನ್ನು ತಂದು ನನ್ನ ಕೊರಳಿಗೆ ಊರುಗಂಟು ಹಾಕಿ. ಆಯ್ತು ದೀಪ. ತಾಯಿ ದುರ್ಗಾ ಮಾತೆ, ಇಂದು ನಿನ್ನ ಮಂದಿರಲ್ಲಿ ನನ್ನ ದೀಪಗೆ ಮಾಂಗಲ್ಯವನ್ನು ಕಟ್ಟಿ ನನ್ನ ಮಡದಿಯನಾಗಿ ಮನೆ ತುಂಬಿಸಿಕೊಳ್ಳುತ್ತೇನೆ. ಈ ಹೊಸ ಸುಂದರ ಸಂಸಾರವನ್ನು ತೇಲಿಸುವ ಭಾರ ನಿನ್ನೇ ಕೂಡಿದೆ ತಾಯಿ, ನಿನ್ನೇ ಕೂಡಿದೆ. ಆಶೀರ್ವಾದ ಮಾಡಿ. ದೀರ್ಘ ಸುಮಂಗ್ಲಿ ಭವ. ಎದ್ದೇಳು ದೀಪ, ಎದ್ದೇಳು. ಹಾಗೆ ಈ ತಾಯಿ ದುರ್ಗಾ ಮಾತೆ ಆಶೀರ್ವಾದ ಪಡೆಯೋಣ. ಸಂದೀಪ್, ಅನಾಥಳಾದ ನನ್ನನ್ನು ನಿಮ್ಮ ಮನೆ ತುಂಬಿಸಿಕೊಂಡಿದ್ದೀರಾ, ನಿಮ್ಮ ಮಡದಿಯನ್ನು ಸ್ವೀಕರಿಸಿದ್ದೀರಾ. ನೀವು ನನ್ನ ಪಾಲಿನ ದೇವರು ಇದ್ದ ಹಾಗೆ. ಆ ದೀಪ, ಇದೇ ಸಂತೋಷ ಸಂಭ್ರಮದಲ್ಲಿ ಒಂದು ಇಂಪಾದ ಗೀತೆಯನ್ನು ಹಾಡು. ಓಹೋ, ಸಂಕ್ರಾಂತಿ ಮೀರುವುದುಂಡೆ. ಪ್ರೇಮ ಬರಹ ಕೇಪು ತರಹ, ಪ್ರೇಮ ಬರಹ
ಮಹಾದೀಪ, ಇಂದು ನಮ್ಮ ಮನೆಗೆ ಮೊದಲನೇ ಬಾರಿ ಬರುತ್ತಿರುವೆ. ಹಾಗೆ ಅದಕ್ಕಾಗಿ ಮನೆಗೆ ಸಾಮಗ್ರಿಗಳು ಏನೇನು ಬೇಕೆಂದು ಹೇಳು, ಅಂಗಡಿಗೆ ಹೋಗಿ ತರುತ್ತೇನೆ. ಅಲ್ಲಿಯವರೆಗೆ ನೀನು ಇಲ್ಲೇ ಇರೋ ದೀಪ. ಆಯ್ತು, ಬೇಗ ಹೋಗಿ, ಬೇಗ ಬಂದ್ಬಿಡಿ. ಬೇಗ ಬರುತ್ತೇನೆ ದೀಪ. ಬಾಲ್ಯದಲ್ಲಿ ಬೆಟ್ಟ ಹೋದ ರೂಪಳ ತರ ಇದ್ದಾಳೆ. ಇನ್ನೊಂದು ಸ್ವಲ್ಪ ವಿಚಾರ ಮಾಡಿ ನೋಡಿದರಾಯ್ತು. ಹಾಯ್, ಹಲೋ ದೀಪ. ಯಾರು ಯಾರ ದೀಪ? ನೀನು ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲವೇ? ಏ ಮಿಸ್ಟರ್, ಹೇಳಿದ ತಕ್ಷಣ ಗೊತ್ತಾಗೋದಕ್ಕೆ ನೀನು ಮಹಾತ್ಮ ಗಾಂಧಿನ ಇಲ್ಲ ಸುಭಾಷ್ ಚಂದ್ರ ಬೋಸ? ಮಹಾತ್ಮ ಗಾಂಧಿ? ಏ ದೀಪ, ಅಂದು ಮಹಾತ್ಮ ಗಾಂಧಿಯ ಜಯಂತಿ ದಿನ ನನ್ನ ಕೆನ್ನೆಗೆ ಹೊಡೆದ ಗಾಯ ಎಣ್ಣು ಮಾಷಲ್ಲ. ಈಗಲಾದರೂ ಗೊತ್ತಾಯ್ತಾ ನಾನ್ಯಾರನ್ನುವುದು? ಓಹೋ, ಅವತ್ತು ನನ್ನ ಕೈಯಾರ ಏಟು ತಿಂದು ಹೋದ ವಿಷಕಂಠ. ವಿಷಕಂಠ? ಹೌದು ದೀಪ, ಅದೇ ಈ ವಿಷಕಂಠ. ಬರೀ ವಿಷಕಂಠ ಅಲ್ಲ ದೀಪ, ಅರ್ರಗಾಯಕೊಂಡ್ರು ಘಟ ಸರ್ಪ. ಘಟ ಸರ್ಪವೇ ಆಗ್ಲಿ ವಿಷ ಸರ್ಪವೇ ಆಗ್ಲಿ, ಮಾತ ಇಲ್ಲಿಂದ ಹೊರಟ ಹೋಗೋ. ಹೊರಟು ಹೋಗಯ್ಯ ದೀಪ, ಹೊರಟು ಹೋಗಲು ಬಂದಿಲ್ಲ. ಕತ್ತಲೆ ಆಗಿರುವ ಈ ನಿನ್ನ ಬಾಳಿಗೆ ಬೆಂಕಿ ಬೆಳಕು ಬೆಳೆಸಿ ನಿನ್ನ ಬಾಳನ್ನು ಬೆಳಗಲು ಬಂದ ಅಗ್ನಿದೇವ. ಅಂದ್ರೆ ನಿನ್ನ ಮಾತು? ಮಾತು ಏ ದೀಪ, ಈ ನಿನ್ನ ಮೊತ್ತಿನಂತ ಮತ್ತಿನಲ್ಲಿರುವ ಮೊತ್ತೊಂದು ಏ ದೀಪ, ಒತ್ತಿನಂತೆ ಮೆತ್ತಗಿರುವ ಈ ನಿನ್ನ ದೇಹದ ಹೊತ್ತಿನ ಸುತ್ತಲೂ ಮೆತ್ತೆ ಸ್ತ್ರೀಲಿಂಗದಲ್ಲಿ
ಎಡೆ ಎತ್ತಿ ವಿಷ ಕಕ್ಕಲ ಬಂದ ವಿಷ ಪುರುಷ ಈ ವಿಷ ಕಂಠ ನೋಡು ಬಾಯಿ ಬಿಗಿ ಹಿಡಿದು ಮಾತನಾಡು ಇಲ್ಲ ಅಂದ್ರೆ ನಿನ್ನ ಪರಿಣಾಮ ನೆಟ್ಟಿಗಿರಲಿಲ್ಲ ಪರಿಣಾಮ ಪರನಾರಿಯರು ಪರಿ ಪರಿ ಬೇಡಿಕೊಂಡರು ಅವರ ಸೀಲದ ಪರದೇನು ಹರಿದು ಅವರ ಹಣೆ ಬರಹಣ ಬದಲಿಸಿದ ಬ್ರಹ್ಮ ಈ ವಿಷ ಕಂಠ ನೋಡು ದೀಪ ಸೊಮ್ಮನೆ ನನ್ನ ಮಾತಿಗೆ ಒಪ್ಪಿ ಅಪ್ಪಿದರೆ ಸರಿ ಇಲ್ಲವಾದರೆ ಇನ್ನೊಂದು ಸಾರಿ ನನ್ನ ಮುಟ್ಟಲು ಬಂದಿದ್ದೆ ಆದ್ರೆ ಅಗ್ನಿಯಾಗಿ ಸುಟ್ಟು ಹೋಗುವೆ ಎಚ್ಚರ 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 ಎಂದು ಹೇಳೋ ಹೊತ್ತೇನೆ ಹೆಚ್ಚಿಗೆ ಉತ್ತರಿಸಿದರೆ ಅಲ್ಲಂಚಿನದ ಕಚ್ಚಿ ಬಿಡುವೆ ನಿನ್ನ ಚೆಂಗುಲಾವಿಯ ತುಡಿಯನು ಬರೇ ಬಂಡ ಧೈರ್ಯದ ಬಾಮಿನಿ ಬಂದು ಸೇರಿಕೋ ಈ ವಿಷ ಕಂಠನ ಬಾಹು ಬಂಧನದಲ್ಲಿ ಏ ವಿಷ್ಕಂಠ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನಿನ್ನನ್ನು ಹರಿದು ತಿನ್ನಲು ನನ್ನ ಗಂಡ ಇನ್ಸ್ಪೆಕ್ಟರ್ ಸಂದೀಪ್ ಕುಮಾರ್ ಬಂದೇ ಬರ್ತಾನೆ ಪೊಲೀಸ್ ಇನ್ಸ್ಪೆಕ್ಟರ್ ಏ ದೀಪಾ ಹಂತ ಹತ್ತಾರು ಪೊಲೀಸ್ ಆಫೀಸರ್ನ ನನ್ನ ಜಿಂದಗಿಯಲ್ಲಿ ಅದೆಷ್ಟೋ ನೋಡಿಬಿಟ್ಟಿದ್ದೇನೆ ಸುಮ್ಮನೆ ನನ್ನ ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪೆತ್ತ ನೆತ್ತಿಗರಿಸಬಿಡ ಬರೇ ಬೇಗ ಬಾಷ್ಕಂಠ ಯಾವ ಹೆಣ್ಣಿನ ಮುಂದೆ ಬಂದು ಗಂಡಸು ಜಂಬ ಕಚ್ಕೋದಿಲ್ಲ ಅಂತದ್ರಲ್ಲಿ ನೀನು ಬಂದು ಜಂಬ ಕಚ್ಕೋತಾ ಇದೆಯಲ್ಲ ನೀನೊಬ್ಬ ಶಂಡ ನನಗೆ ಶಂಡನಂದ್ಯಾ ಪಂಜೆ ಹೆಣ್ಣುಗಳಿಗೆ ಸಂಭೋಗದ ಸರಸಕ್ಕೆ ಬಸರು ಮಾಡಿದ ಅಂತ ವೀರಾದಿ ವೀರ ವಿಷ ಕಂಠನಿಗೆ ಶಂಡನಂದ್ಯಾ ರಂಡ ಹೋಗೇತು ನನ್ನ ಸೇಲದ ಕತೆ ಹಣ್ಣನಂತೆ ಕತ್ತದೆ ಬೆಟ್ಟವನಲ್ಲ ಈ ವಿಷಕಂಠ
ಅಂತದರಲ್ಲಿ ನನ್ನ ಗಂಡಸ್ತನಿಗೆ ಸವಾಲ್ ಹಾಕಿದಳು. ಅದಕ್ಕೆ ನನ್ನ ಗಂಡಸ್ತನ ಪೌರಿಷ ತೋರಿಸಿ ಆ ಸೊಕ್ಕಿನ ಸ್ತ್ರೀಗೆ ಅಯ್ಯೋ ಪಾಪಿ, ಕೊನೆಗೂ ನಿನ್ನ ಕಾಮದ ಬೆಂಕಿಯಿಂದ ಈ ಅರಳಿದ ಹೂವನ್ನು ಕಮರಿಸಿ ಬಿಟ್ಟಿಯ. ಅರಳಿದ ಹೂವ ಏ ದೀಪಾ, ದೇವರ ಮುಡಿ ಸೇರಬೇಕಾದ ಈ ಹೂ ಎಂದು ಮಶನದ ಪಾಲಾಗಿದೆ ಈ ನಿನ್ನ ಬಾಳು. ಹೇ ವಿಷ್ಕಂಟ, ನೋಡು ನಿನ್ನನ್ನು ಜೀವನದಿಂದ ಉಳಿಸಲಾರೆ, ಸಿದ್ಧನಾಗು ಸಾಯಲು ಸಿದ್ಧನಾಗು ಪಾಪಿ. ಕೈಯ ಬಿಡ ಮೊದಲು. ಏ ದೀಪೆ, ನೀನೊಂದು ಹೆಣ್ಣು ನಾನು ಗಂಡು, ನನ್ನ ಎದೆ ಸೇರ್ತನ್ನು ಹಿಡಿಯೋಷ್ಟು ಗಂಡಿಗೆನೆ ನಿನಗೆ. ಏ ದೀಪಾ, ನಿನ್ನನ್ನು ಸುಮ್ಮನೆ ಬಿಟ್ಟರೆ ಮುಂದೆ ನನಗೆ ಅಪಾಯ. ದೀಪಾ ನೀನಿನ್ನು ಬದುಕಿರಬಾರ್ದ. ಸೇರಿಕೋ ಇವಳ ಕಂಡ ಸಣ್ದಿ ಬಂದನೆಂದು ಕಾಣುತ್ತದೆ. ನಾನು ಇಲ್ಲಿಂದ ಹೋಗೋದೆ ಒಳ್ಳೆದು. ರೂಪ ಈ ವಿಷ ಕಂಡ ಈ ಊರಲ್ಲಿ ಕಣ್ಣ ಹಾಕಿದವ್ರನ್ನ ಬಿಟ್ಟಲ್ಲ. ಎನ್ನ ಮುಂದು ನಾನು ಮನಸ್ಸ ಮಾಡಿದರೆ ಪ್ರಾಣ ಹೋದರೂ ಅವಳನ್ನು ಬಿಡುವುದೇ ಇಲ್ಲ. ರೂಪ ದೀಪ ಬರ್ತೇನೆ, ಗುಡ್ ಬೈ. ಮಾವನಾದ ಮಿಂಟ್ರಿ ಮರ್ತ್ ಮಾ, ಇವರು ನನಗೆ 1,001 ರೂಪಾಯಿ ಹಾಕಿದ್ದಾರೆ, ಅವರಿಗೆ ಧನ್ಯವಾದಗಳು. ಮಲ್ಲಪ್ಪ ಪೂಜಾರಿ, ಇವರಾದರೂ 500 ರೂಪಾಯಿ ಹಾಕಿದ್ದಾರೆ, ಅವರಿಗೆ ನನ್ನ ತುಂಬ ಧನ್ಯವಾದಗಳು. ಚಿದಾನಂದ ನಾಯ್ಕರ್, ಇವರಾದರೂ 500 ರೂಪಾಯಿ ಹಾಕಿದ್ದಾರೆ, ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಇನ್ನ ಎಷ್ಟೋ ಕೆಲವು ಮಂದಿ ಕೊಟ್ಟಿದ್ದಾರೆ, ಅವರಿಗೆಲ್ಲರಿಗೂ ನನ್ನ ತುಂಬ ಹೃತ್ಪೂರ್ವಕ ವಂದನೆಗಳು. ಈ ದೀಪ ಎಂಬ ಹಾಲು ವಿಷ ಸರ್ಪದ ಪಾಲಾಗಿ ಹೋಯ್ತು ಸಂದೀಪ್. ವಿಷ ಸರ್ಪದ ಏನು ರಕ್ತ ಏನಾಯ್ತು ಬೇಗ ಹೇಳು ಸಂದೀಪ್. ನನ್ನ ಸೀಲಗೆಡಿಸಿ ನನ್ನನ್ನು ನನಗೆ ಗುಂಡು ಹಾಕಿ ಹೋದ ಪಾಪಿ ಆ ಭಂಡ ಕಾಮುಕ. ದೀಪಾ ಇದೇನು ಹೇಳುತ್ತಿರುವ ನೀನು, ಬೇಗ ಹೇಳು ಆ ಕೂರ ಕಾರ್ಮುಕ ಯಾರಂದು. ಸಂದೀಪ್ ಹೇಗೆ ಹೇಳಿ, ಸಂದೀಪ್ ಹೇಗೆ ಹೇಳಿ. ದೀಪಾ ಬಿಚ್ಚಿಡದೆ ಮುಚ್ಚಿಡಲು ಆ ವಿಷಯವನ್ನು. ಅಯ್ಯೋ ಅಮ್ಮ ನಾವು. ಸಂದೀಪ್ ನನ್ನನ್ನು ಸೀಲ ಹರಿಸಿ ಗುಂಡು ಹಾಕಿ ಹೋದ ಆ ಪಾಪಿ ಅಮ್ಮ. ಭೂಮಿ ಮೇಲೆ ನಾನು ಹೇಗೆ ಬಾಳಲಿ ದೀಪ, ಹೇಗೆ ಬಾಳಲಿ.
ನೀನಿಲ್ಲದೆ ನಾನು ಈ ಭೂಮಿ ಮೇಲೆ ಹೇಗೆ ಬಾಳಲಿ? ಅಯ್ಯೋ ದೇವರೇ, ಇದೆಂತ ಆಟವಾಡಿದೆ! ನನ್ನ ಬಾಳಿನಲ್ಲಿ ನನ್ನ ಮನೆಯ ಬೆಳೆಗೆ ಬೇಕಾದ ದೀಪಗಳು ಬಿರುಗಾಳಿ ಬೀಸಿ ನೊಂದು ಹೋಯಿತು. ಇಲ್ಲ, ನನ್ನ ದೀಪ ಬಾಳು ಹಾಳು ಮಾಡಿದ ಕೂರ ಕಾರ್ಮಿಕ ಕೊಲ್ಲಿ ಇಟ್ಟಾಗಲೇ ನನ್ನ ದೀಪದ ಆತ್ಮಕ್ಕೆ ಶಾಂತಿ. ಇನ್ಸ್ಪೆಕ್ಟರ್ ಸಂದೀಪ್, ಬೇರಿಲ್ಲದ ಬಳ್ಳಿ ಚಿಗರುವುದು ಹೇಗೆ ದೇವ? ಬೇರಿಲ್ಲದ ಬಳ್ಳಿ ಚಿಗರುವುದು ಹೇಗೆ ದೇವ? ಒಣಗಿದ ಮರವಾಯ್ತು ಜೀವ ದೇವ, ಒಣಗಿದ ಮರವಾಯ್ತು ಜೀವ. ಕನ್ನಡ ಕಲಾ ಪಿಕ್ಚರ್ ಬರ್ತೀನಿ. ಪ್ರೀತಿ ಮಾಡಬೇಕ ಪ್ರೀತಿಸುತ್ತಪ್ಪ ಪಿಕ್ಚರ್ದಂಗ, ಪ್ರೀತಿ ಮಾಡಿದ ಹುಡುಗ ಹುಡುಗಿ ಜೊತೆಯಾಗಿರ್ಬೇಕ ಜನು ಮಧ್ಯ ಜೋಡಿ ಪಿಕ್ಚರ್ದಂಗ, ಅದೇ ಪ್ರೀತಿ ಮಾಡಿದ ಹುಡುಗ ಹುಡುಗಿ ಓಡಿ ಹೋಗ್ಬೇಕ ಒಂದಾಗೋಣಪ್ಪ ಪಿಕ್ಚರ್ದಂಗ.